ಒಂದಾನೊಂದು ಕಾಲದಲ್ಲಿ ವಿಕ್ರಮ ಎಂಬ ದುಷ್ಟ ಸಿಂಹ ಒಂದು ಕಾಡಲ್ಲಿ ವಾಸವಾಗಿತ್ತು. ಆಕ್ರಮಿಯು ಅಹಂಕಾರಿಯು ಕ್ರೂರ ಆಗಿದ್ದ ಆ ಸಿಂಹ ಬೇರೆ ಪ್ರಾಣಿಗಳನ್ನು ಹೆದರಿಸುವುದು, ಬೇಟೆಯಾಡುವುದು ವಿಕ್ರಮನ ಆಟ. ಹೆದರಿಕೊಂಡ ಎಲ್ಲ ಪ್ರಾಣಿಗಳು ತಮ್ಮನ್ನು ಕೊಲ್ಲಬೇಡ ಅಂತ ವಿಕ್ರಮನ ಹತ್ತಿರ ಹೇಳುವುದಕ್ಕೆ ಚರ್ಚೆ ಮಾಡಿದರು. ಅವರೆಲ್ಲರೂ ಒಟ್ಟಿಗೆ ಸೇರಿ ವಿಕ್ರಮನ ಹತ್ತಿರ ಬಂದರು. ತಮ್ಮನ್ನು ಹಾನಿ ಮಾಡಬಾರದೆಂದು ಪ್ರತಿದಿನವೂ ಒಬ್ಬೊಬ್ಬರಾಗಿಯೇ ಆಹಾರವಾಗಿ ಬರುತ್ತೇವಂತ ವಿಕ್ರಮನಿಗೆ ಮಾತು ಕೊಟ್ಟರು. ಸ್ವಲ್ಪ ದಿನಗಳ ನಂತರ ಅವರು ಹೇಳಿದಂತೆಯೇ ಕೋತಿ, ಜಿಂಕೆ, ಕೋಣ ಈ ಥರ ಒಂದೊಂದು ಪ್ರಾಣಿಗಳನ್ನು ವಿಕ್ರಮ ತಿಂದು ಹಾಕಿದ್ದ. ಹಾಗಿರುವಾಗ ಕಿಟ್ಟುಮೊಲದ ಸಮಯ ಬಂತು. ಸಿಂಹ ತನ್ನನ್ನು ತಿನ್ನುವುದನ್ನು ಯೋಚಿಸುವುದಕ್ಕೂ ಕೂಡ ಆಗಲಿಲ್ಲ. ಹೋಗದಿದ್ದರೆ ವಿಕ್ರಮ ಮತ್ತೆ ತೊಂದರೆಯನ್ನು ಶುರು ಮಾಡುತ್ತಾನೆ. ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಳಬೇಕು. ಅದಕ್ಕಾಗಿ ಉಪಾಯಗಳನ್ನು ಯೋಚಿಸುತ್ತಾ ಕಿಟ್ಟು ಮುಂದೆ ಹೋದ. ದಾರಿಯಲ್ಲಿ ಅವನಿಗೆ ಒಂದು ಹಳೆ ಬಾವಿ ಕಾಣಿಸಿತು. ಕುತೂಹಲದಿಂದ ಕಿಟ್ಟು ಅದರ ಒಳಗೆ ನೋಡಿದ. ಬಾವಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿದಾಗ ಕಿಟ್ಟುವಿಗೆ ಒಂದು ಉಪಾಯ ಒಳಿಯಿತು. ವಿಕ್ರಮನನ್ನು ಸಿಕ್ಕಾಕಿಸುವುದಕ್ಕೆ ಇದೇ ಒಳ್ಳೆ ಉಪಾಯ. ಕಿಟ್ಟು ಮೆಲ್ಲಗೆ ವಿಕ್ರಮನ ಹತ್ತಿರ ಹೋಯಿತು. ನೀನು ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ನನಗೆ ಹಸಿವು ತಾಳಕ್ಕಾಗಲ್ಲ. ಬೇಗ ಬಾ, ಬಂದು ನನ್ನ ಮುಂದೆ ನಿಲ್ಲು. ನೀವು ನನ್ನ ಕ್ಷಮಿಸ್ಬೇಕು. ನಾನು ಬರೋ ದಾರಿಯಲ್ಲಿ ಮತ್ತೊಂದು ಸಿಂಹ ನನ್ನನ್ನು ತಡೆಯಿತು. ಬರೀ ಅಷ್ಟೇ ಅಲ್ಲ, ಅವನು ನಿಮ್ಮ ಮೇಲೆ ಸವಾಲು ಹಾಕ್ದ. ಕಾಡಿನ ರಾಜ ಅವನೇ ಅಂತ ಹೇಳ್ದ. ಅವನ ಕೈಯಿಂದ ತುಂಬ ಕಷ್ಟಪಟ್ಟು ತಪ್ಪಿಸ್ಕೊಂಬಂದೆ. ವಿಕ್ರಮ ತುಂಬ ಕೋಪಗೊಂಡ. ಕಾಡಿಗೆಲ್ಲ ಕೇಳುವ ಹಾಗೆ ಅವನು ಗರ್ಜಿಸಿದ. ಏನು, ಈ ಕಾಡಲ್ಲಿ ಮತ್ತೊಂದು ಸಿಂಹವ? ಅವನ ಕತೆ ಮುಗಿಸಿದ ನಂತರವೇ ನಿನ್ನನ್ನು ತಿಂತೀನಿ. ಕಿಟ್ಟುಮೊಲ ಆ ವಿಕ್ರಮನನ್ನು ಬಾವಿಯ ಹತ್ತಿರ ಕರ್ಕೊಂಡು ಹೋಯ್ತು. ನೋಡು, ಅವನು ಆ ಬಾವಿ ಒಳಗಿದ್ದಾನೆ. ವಿಕ್ರಮ ಕೋಪದಿಂದ ಆ ಬಾವಿಯ ಹತ್ತಿರ ಹೋಗಿ ಒಳಗಡೆ ನೋಡುತ್ತದೆ. ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ಕಂಡ ವಿಕ್ರಮ ಕೋಪದಿಂದ ಗರ್ಜಿಸುತ್ತಾನೆ. ಆಗ ಅದು ಬೇರೆ ಸಿಂಹ ಅಂತ ತಿಳಿದುಕೊಂಡು ಅವನು ಬಾವಿಯ ಒಳಗೆ ಜಿಗಿಯುತ್ತಾನೆ. ಕಿಟ್ಟುಮೊಲ ಸಂತೋಷದಿಂದ ಕುಣಿದಾಡುತ್ತದೆ. ಅವನು ಹೋಗಿ ಎಲ್ಲ ಪ್ರಾಣಿಗಳಿಗೂ ಹೇಳುತ್ತಾನೆ. ಎಲ್ಲರಿಗೂ ತುಂಬಾ ಸಂತೋಷವಾಗುತ್ತದೆ. ಎಲ್ಲರೂ ಕಿಟ್ಟುವಿನ ಬುದ್ಧಿಶಕ್ತಿಯನ್ನು ಪ್ರಶಂಸಿಸಿದರು.